डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु ರೋಟರಿ ಕ್ಲಬ್ ಮಿಲ್ಲೆಟ್ಸ್ ಮತ್ತು ಕಮ್ಮವಾರಿ ಸಂಘ ಬಲ್ಲಾಳ ಸಮುದ್ರ ಹಾಲು ಉತ್ಪಾದಕರ ಕೋಆಪರೇಟಿವ್ ಸೊಸೈಟಿ ಮತ್ತು ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಜರುಗಿತು. ಹೊಸದುರ್ಗ ತಾಲೂಕಿನ ಬಲ್ಲಾಳ ಸಮುದ್ರ ಗ್ರಾಮದ ಡೈರಿ ಕಟ್ಟಡದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಇಸಿಜಿ, ರಕ್ತದೊತ್ತಡ ಮತ್ತು ಇನ್ನೂ ಮುಂತಾದ ಸಾಂದರ್ಭಿಕ ರೋಗಗಳ ಕುರಿತು ತಜ್ಞ ವೈದ್ಯರೊಂದಿಗೆ ಉಚಿತವಾಗಿ ಸಮಾಲೋಚನಾ ಕಾರ್ಯಕ್ರಮವೂ ಕೂಡ ಆಯೋಜನೆಗೊಂಡಿತ್ತು. ಗ್ರಾಮೀಣ ಪ್ರದೇಶದ ಮಟ್ಟದಲ್ಲಿ ಇದೇ ಮೊದಲ ಬಾರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲು ಸಹಕರಿಸಿದ ಸಹ್ಯಾದ್ರಿ ನಾರಾಯಣ ಸಂಸ್ಥೆಯ ಶ್ರೀ ದೇವಿ ಶೆಟ್ಟಿಯವರಿಗೆ ಹೊಸದುರ್ಗ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಜಯರಾಮ್ ಬಾಬುರವರು ಶ್ಲಾಘನೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ಇದೊಂದು ಸುದಿನ ಅಂತ ಅನಿಸುತ್ತೆ. ಬಲ್ಲಾಳ ಸಮುದ್ರ ಗ್ರಾಮದಲ್ಲಿ ಹೊಸದುರ್ಗ ರೋಟರಿ ಕ್ಲಬ್ಬು, ಕಮ್ಮವಾರಿ ಸಂಘ, ಹೊಸದುರ್ಗ ತಾಲೂಕು ಹಾಗೂ ಬಲ್ಲಾಳ ಸಮುದ್ರ ಹಾಲು ಒಕ್ಕೂಟದ ಸಹಕಾರ ಸಂಘದ ವತಿಯಿಂದ ಹಾಗೂ ಎಲ್ಲ ಸರ್ವ ಗ್ರಾಮಸ್ಥರ ಬಲ್ಲಾಳ ಸಮುದ್ರ ಗ್ರಾಮಸ್ಥರ ಸಹಕಾರದೊಂದಿಗೆ ನಾರಾಯಣ ಹೆಲ್ತ್ ಸಮೂಹದ ಅತ್ಯಂತ ಮೇರು ವ್ಯಕ್ತಿಯೇ ಆದ ಡಾಕ್ಟರ್ ದೇವಿ ಶೆಟ್ಟಿಯವರು ಮತ್ತು ಅವರ ಸಮೂಹದ ಎಲ್ಲ ವೈದ್ಯರುಗಳಿಗೆ ನಮ್ಮ ಸರ್ವಶ್ರೇಷ್ಠ ನಮ್ಮ ಗ್ರಾಮದ ವತಿಯಿಂದ ರೋಟರಿ ವತಿಯಿಂದ ಅವರಿಗೆ ತುಂಬ ಹೃದಯದಿಂದ ಅನನ್ಯ ಧನ್ಯವಾದಗಳನ್ನು ತಿಳಿಸ್ತಾ ಇಂಥ ಒಂದು ಸುವರ್ಣ ಅವಕಾಶ ನಮ್ಮ ಗ್ರಾಮದ ಜನಗಳಿಗೆ ಬಂದಿರೋದು ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳ್ತಾ ಇನ್ನು ಮುಂದೇನೂ ಕೂಡ ಇದೇ ಥರ 3 ತಿಂಗಳಿಗೆ ಕನಿಷ್ಠ 6 ತಿಂಗಳಿಗೊಮ್ಮೆ ಆದರೂ ಇಂಥ ಒಂದು ಆರೋಗ್ಯ ಶಿಬಿರವನ್ನು ಹರಡಿಕೊಂಡು ಎಲ್ಲರ ಸಹಕಾರದೊಂದಿಗೆ ನಡೆಸ್ಕೊಳ್ಳಿಕ್ಕೆ ನಮ್ಮ ಗ್ರಾಮಸ್ಥರು ನಮ್ಮ ಸಂಘ ಸಂಸ್ಥೆಗಳು ಯಾವತ್ತೂ ನಾವು ಉತ್ಸುಕರಾಗಿರ್ತೇವೆ ಅಂತ ಹೇಳಿಬಿಟ್ಟು ನಾರಾಯಣ ಹೃದಯದ ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಇನ್ನು ಮುಂದೇನೂ ಕೂಡ ಇದೇ ಥರ ನಮ್ಮ ಯುವಕರು ರಕ್ತದಾನದಲ್ಲಾಗಲಿ ಅಥವಾ ಬೇರೆ ಪ್ರತಿಯೊಂದರಲ್ಲೂ ಕೂಡ ಭಾಗವಹಿಸೋದಕ್ಕೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಆರೋಗ್ಯ ಶಿಬಿರದ ಕುರಿತು ಬಲ್ಲಾಳ ಸಮುದ್ರದ ಹಿರಿಯ ನಾಗರಿಕರು ಮತ್ತು ಕಮ್ಮವಾರಿ ಸಮುದಾಯದ ಸಮಸ್ತರೂ ಕೂಡ ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿ ಶಿಬಿರವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಸುಮಾರು 150ಕ್ಕೂ ಅಧಿಕ ಸಾರ್ವಜನಿಕರು ಈ ಶಿಬಿರದಲ್ಲಿ ಆರೋಗ್ಯ ತಪಾಸಣೆಗೆ ಭಾಗವಹಿಸಿದ್ದರು. ಬಲ್ಲಾಳ ಸಮುದ್ರ ಗ್ರಾಮದಲ್ಲಿ ರೋಟರಿ ಕ್ಲಬ್, ಕಮ್ಮವಾರಿ ಸಂಘ ಹಾಗೂ ಹಾಲು ಉತ್ಪಾದಕರ ಸಂಘ ಸಂಯುಕ್ತ ನಾರಾಯಣ ಹೃದಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ನಡೀತಾ ಇದೆ. ನಿಜವಾಗಲೂ ಇದೊಂದು ಒಳ್ಳೆಯ ದಿನ. ಇದು ಮೊಟ್ಟ ಮೊದಲಾಗಿ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ. ಅದು ಇನ್ನೊಂದು ವಿಶೇಷ ಏನೆಂದರೆ ಒಂದು ಸುಸಜ್ಜಿತವಾದ ಹಾಲು ಉತ್ಪಾದಕರ ಸಂಘದ ಕಟ್ಟಡವನ್ನು ಈ ಗ್ರಾಮದಲ್ಲಿ ಕೈಗೆತ್ಕೊಂಡು ಪೂರ್ಣ ಆಗುವ ಮಟ್ಟದಲ್ಲಿದೆ. ಮೊದಲೇ ಒಳ್ಳೆಯ ಶುಭ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಊರಿನಲ್ಲಿ ಇಂಥ ಒಳ್ಳೆಯ ಕಾರ್ಯಗಳನ್ನು ಸಂಯುಕ್ತ ಆಶ್ರಯದಲ್ಲಿ ಮಾಡಿ ಜನಗಳಿಗೆ ಇದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ ಅನ್ನಕ್ಕಂಥ ಒಂದು ಆರೋಗ್ಯವನ್ನು ನಮ್ಮೂರಿನಲ್ಲಿ ಬೇರೆ ಆಸ್ಪತ್ರೆಗಳಿಂದ ನುರಿತ ವೈದ್ಯರನ್ನು ಕರೆತಂದು ಇಲ್ಲಿ ಆರೋಗ್ಯ ತಪಾಸಣೆ ಮಾಡೋದು ನಿಜವಾಗಲೂ ಒಂದು ಶ್ಲಾಘನೀಯವಾದ ಕೆಲಸ. ಇನ್ನೂ ಬೇರೆ ಬೇರೆ ತಪಾಸಣೆಗಳಿದ್ದಾವೆ, ಕಣ್ಣು ಪರೀಕ್ಷೆ ಮತ್ತು ಮೂತ್ರಪಿಂಡ ಕಸಿ ಅಂತ ಬೇರೆ ಕಾರ್ಯಕ್ರಮಗಳು ಕೂಡ ಮುಂದೆ ನಾವು ಸಂಯುಕ್ತವಾಗಿ ಎಲ್ಲರನ್ನ ಕರೆಸಿ
ಇನ್ನೂ ಒಳ್ಳೆಯ ಕಾರ್ಯಗಳನ್ನು ಕೈಗೆತ್ತಿಕೊಳ್ಬೇಕು ಅಂತ ನಿರ್ಧರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಗ್ರಾಮದ ಜನ ಮತ್ತು ಈ ಬಲ್ಲಾಳ ಸಮುದ ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಸದುಪಯೋಗ ಮಾಡ್ಕೊಳ್ತಾರೆ ಅಂತೇಳಿ ನಾನು ಎರಡು ಮಾತುಗಳನ್ನು ಆಡ್ತೀನಿ. ಯಶಸ್ವಿಯಾಗಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ರೋಟರಿ ಮಿಲೆಟ್ಸ್ ಅಧ್ಯಕ್ಷ ಜಯರಾಮ್ ಬಾಬು, ಕಾರ್ಯದರ್ಶಿ ಸತೀಶ್ ಟಿ, ಖಜಾಂಚಿ ಸುನೀಲ್ ಕುಮಾರ್, ಸಾರ್ವಜನಿಕ ಸಂಪರ್ಕಾಧಿಕಾರಿ ಗುರುರಾಜ್ ದೇಶಪಾಂಡೆ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರವಿಕುಮಾರ್, ಕಮ್ಮವಾರಿ ಸಂಘದ ಬಾಲರಾಜ್, ಕಾರ್ಯದರ್ಶಿ ನಾರಾಯಣಸ್ವಾಮಿ, ಹಾಲು ಉತ್ಪಾದಕರ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಜಿವಿ ಸ್ವಾಮಿ, ಕಾರ್ಯದರ್ಶಿ ಅಮೃತ ಗುರುಮೂರ್ತಿ, ಆಸ್ಪತ್ರೆಯ ಮಾರ್ಕೆಟಿಂಗ್ ಅಧಿಕಾರಿ ಗಣೇಶ್, ವೈದ್ಯಾಧಿಕಾರಿ ಡಾಕ್ಟರ್ ಕೀರ್ತನ, ಡಾಕ್ಟರ್ ಉಷಾ, ತಾರೀಕೆರೆ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆ ಆಶಾ ಮತ್ತು ಸ್ಥಳೀಯರಾದ ತಾರಾನಾಥ್ ನಾಯ್ಡು ಮತ್ತು ಗ್ರಾಮಸ್ಥರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಎಲ್ಲರಿಗೂ ನಮಸ್ಕರಿಸ್ತಾ, ಇವತ್ತು ನಮ್ಮ ಬಲಾಳಸಮ ಗ್ರಾಮದಲ್ಲಿ ಒಂದು ಉತ್ತಮವಾದ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿರೋದಕ್ಕೆ ನಮಗೆ ತುಂಬ ಖುಷಿಯಾಗ್ತದೆ. ಈ ವಿಚಾರವನ್ನು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನೀವು ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಅಂಶ ಬಂದಾಗ ನಾವು ಕೂಡ ಭಾಳ ತುಂಬ ಹೃದಯದಿಂದ ಇದನ್ನು ಸ್ವಾಗತಿಸಿ ಇವತ್ತು ನಮ್ಮದೇ ಒಂದು ಕಟ್ಟಡದಲ್ಲಿ ಬಲ್ಲಾಳ ಸಮುದ್ರ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ನಿಜವಾಗಲೂ ಕೂಡ ನಮ್ಮ ಸದಸ್ಯರಿಗೂ, ನಮ್ಮೇನು ಹಾಲು ಉತ್ಪಾದಕರ ಸದಸ್ಯರಾಗಲಿ ಅಥವಾ ಯಾವುದೇ ನಮ್ಮ ಗ್ರಾಮದ ಸದಸ್ಯರಾಗಿರಲಿ, ಮನೆ ಬಾಗಿಲಿಗೆ ಬಂದಿರತಕ್ಕಂಥ ಒಂದು ಈ ಒಂದು ವೈದ್ಯಕೀಯ ಸೇವೆಯನ್ನು ಎಲ್ಲರೂ ಕೂಡ ಈ ಒಂದು ಶಿಬಿರದಲ್ಲಿ ಭಾಗವಹಿಸಿ ಇದನ್ನು ಬಳಸ್ಕೋಬೇಕು ಅಂತಂತೇಳಿ ನಾನೆಲ್ಲ ನಮ್ಮ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಉತ್ಪಾದಕರಿಗೂ ಕೂಡ ತಿಳಿಸ್ತಾ, ಅದೇ ರೀತಿ ನಮ್ಮ ಕಮ್ಮವಾರಿ ಸಂಘದ ಸದಸ್ಯರು ಹಾಗೂ ಎಲ್ಲರಿಗೂ ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾರೆ. ಹಾಗೂ ರೋಟರಿ ಕ್ಲಬ್ನವರು ಕೂಡ ಇದರಲ್ಲಿ ಮುಂಚೂಣಿಯಲ್ಲಿ ಇದನ್ನು ಹಮ್ಮಿಕೊಂಡು ಇದನ್ನು ನಮ್ಮನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಇವತ್ತು ನಮ್ಮೂರಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೆಲ್ಲ ಬೆಂಬಲವಾಗಿ ಸಹ್ಯಾದ್ರಿ ನಾರಾಯಣ ಹೃದಯಾಲಯದವರು ಕೂಡ ವೈದ್ಯ ವೃಂದದವರೆಲ್ಲ ಬಂದು ಇಲ್ಲಿ ನಮ್ಮ ಶಿಬಿರದಲ್ಲಿ ಪಾಲ್ಗೊಂಡು ಶಿಬಿರಾರ್ಥಿಗಳಿಗೆ ಆರೋಗ್ಯದ ತಪಾಸಣೆ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಮುಂದೆ ರೋಗ ಬರದಾಗೆ ಹಾಗೆ ನೀವು ಮುಂದೆ ರೋಗ ಬರೋದಕ್ಕಿಂತ ರೋಗ ಬರದಾಗಿ ಮಾಡ್ಕೋಬೇಕು ಅನ್ನೋ ಒಂದು ಅಂಶವನ್ನು ಅವರ ಅರಿವನ್ನು ಮೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಹಾಗೂ ಕಮ್ಮವಾರಿ ಸಂಘದ ಪರವಾಗಿ ಹಾಗೂ ರೋಟರಿ ಕ್ಲಬ್ ಪರವಾಗಿ ಎಲ್ಲ ಸಂಘದ ಪರವಾಗಿ ಕೂಡ ಅವರು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.